ಕವಿ ನಮಗೂ ಪರಿಚಯನೇ ಇಲ್ಲ ಈ ಬಗ್ಗೆ ಡಿಜಿಎಂ ಕೂಡ ಸೂಚನೆ ಕೊಟ್ಟಿದ್ದೀನಿ ಕುಮಾರ್ ಸ್ವಾಮಿ ಅವರು ಇಲ್ಲ ಸಲ್ಲದ ಆರೋಪ ಮಾಡಿ ನೀವು ತೇಜಸ್ವಿ ಮಾಡ್ತಾ ಇದ್ದಾರೆ ಅಂತ ಗೃಹ ಸಚಿವರ ಆರೋಪ ನಾನು ಯಾವ ಇಲ್ಲ ಸಲ್ಲದ ಆರೋಪ ಮಾಡಿದ್ದೀನಿ ಈಗ ಸ್ಯಾಂಟ್ರೋ ರವಿ ಅಂತ ಏನು ಹೇಳ್ತಿದ್ದೀರಿ ಏನೀಗ ನಡೀತಾ ಇದೆ ಭಾಳ ರಾಜ್ಯದಲ್ಲಿ ಅತ್ಯಂತ ಹೆಸರು ಚಲಾವಣೆಯಲ್ಲಿ ಇರತಕ್ಕಂಥದ್ದು ಈ ಒಂದು ವ್ಯಕ್ತಿಯ ಬಗ್ಗೆ ಕೆಲವು ಮಂತ್ರಿಗಳ ಜೊತೆಯಲ್ಲಿರ್ತಕ್ಕಂಥ ಫೋಟೋಗಳು ಬಂದಿದೆ ಅದು ಸಾರ್ವಜನಿಕವಾಗಿ ನಾನೇನು ಬಿಡುಗಡೆ ಮಾಡಿರೋದಲ್ಲ ಸಾರ್ವಜನಿಕವಾಗಿ ಹರಿದಾಡ್ತಾ ಇರ್ತಕ್ಕಂಥದ್ದೇ ಅದು ಇವತ್ತು ಯಾವುದೇ ಒಂದು ಚಿತ್ರಗಳು ಎಲ್ಲಿ ಬೇಕಾದರೂ ಇವತ್ತು ಬಿಡುಗಡೆ ಮಾಡ್ತಕ್ಕಂಥದ್ದು ಯಾವುದು ಬೇಕಾದರೂ ಇವತ್ತು ಪ್ರಕರಣಗಳಾಗ್ತಕ್ಕಂಥದ್ದು ನಡೀತಿದೆ ಇಲ್ಲಿ ಪ್ರಶ್ನೆ ಆ ವ್ಯಕ್ತಿ ನೂರಾರು ಜನ ಪೊಲೀಸ್ ಅಧಿಕಾರಿಗಳ ಹತ್ರ ಹಣ ತೆಗೆದುಕೊಂಡ್ಬನ್ನಿ ನಿಮ್ಗೆ ಎಲ್ಲಿ ಬೇಕು ವರ್ಗ ಇವರು ಮೀನು ಸಾಕಣೆ ಮಾಡೋರಿಗೆಲ್ಲ ಮೀನು ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಈ ಬಿಸ್ನೆಸ್ಸನ್ನು ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಚುನಾವಣೆ ಅಂತಕ್ಕಂಥದ್ದು ಅವನು ಪ್ರತಿನಿತ್ಯ ನಡೆಸ್ತಕ್ಕಂಥ ಚಟುವಟಿಕೆ ಇದು ಅವ್ರಿಗೂ ಗೊತ್ತು ಅಲ್ಲಿರ್ತಕ್ಕಂಥ ಭಾಳ ಜನ ಮಂತ್ರಿಗಳಿಗೂ ಗೊತ್ತಿದೆ ಇದು ನಾನು ತೇಜೋದಯ ಮಾಡೋದು ಇಲ್ಲಿಂದ ಬಂತು ಹಣ ಅವ್ರ ಮನೆಯಲ್ಲಿ ಲೆಕ್ಕ ಆಗದೇ ಇದ್ದರೆ ಇನ್ಯಾವ ಮನೇಲಿ ಲೆಕ್ಕ ಆಗ್ತಿದ್ರು ಅಂತ ಅವ್ರು ತನಿಖೆ ಮಾಡಬೇಕಲ್ವ ದುಡ್ಡಂತೂ ಅಲ್ಲಿದೆ ಈಗ ನಾನು ಕುಮಾರ್ ಕೃಪಾದ ಅತಿಥಿ ಗೃಹದಲ್ಲಿ ದೇವರಾಜ್ ಅಂತಕ್ಕಂಥ ಹೆಸರು ಹೇಳಿದ ವ್ಯಕ್ತಿದು ದೇವರಾಜು ಪ್ಲಸ್ ಈ ವ್ಯಕ್ತಿ ಇಬ್ಬರು ಸೇರಿ ಎಷ್ಟು ವರ್ಷದಿಂದ ಅಲ್ಲಿ ದಂಧೆಗಳು ನಡೆಸ್ಕೊಂಬಂದರು ಸರ್ಕಾರಿಯ ಒಂದು ಅತಿಥಿ ಗೃಹದಲ್ಲಿ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ಸರ್ಕಾರಕ್ಕೆ ಗೊತ್ತಿರಲಿಲ್ವ ಗೃಹ ಇಲಾಖೆ ಏನು ಮಾಡ್ತಾಯಿತ್ತು ಅಂಥ ವ್ಯಕ್ತಿನ ನಿಮ್ಮ ಮನೆ ಒಳಗೆ ಯಾತಿಗೆ ಬಿಟ್ಕೊಂಡ್ರಿ ನಮ್ಮ ಹತ್ರ ದಿನಕ್ಕೆ ಸಾವಿರಾರು ಜನ ಫೋಟೋ ತಗೋತಾರೆ ನಾನಿಲ್ಲ ಅಂತ ಹೇಳಲ್ಲ ಬಹುಶಃ ಈ ರಾಜ್ಯದಲ್ಲಿ ನನ್ನ ಜೊತೆಯಲ್ಲಿ ಫೋಟೋ ತೆಗೆಸ್ಕೊಂಡಷ್ಟು ಬಹುಶಃ ಯಾವ ರಾಜಕಾರಣಿಗಳ ಹತ್ರಲೂ ಫೋಟೋ ತೆಗೆಸ್ಕೊಂಡಿಲ್ಲ ಪ್ರತಿನಿತ್ಯ ಸಾವಿರಾರು ಜನ ಫೋಟೋ ತೆಗೆಸ್ಕೋತಾರೆ ನಾನು ಅದನ್ನು ತಪ್ಪು ಅಂತ ಹೇಳಲ್ಲ ಅವ್ರನ್ನೂ ನಾನು ಫೋಟೋ ತೆಗೆಸ್ಕೊಂಡ್ರೆ ತಪ್ಪು ಅಂತ ಹೇಳಲ್ಲ ಆದರೆ ಇಲ್ಲಿ ಆ ವ್ಯಕ್ತಿ ಯಾವ ಮಟ್ಟದಲ್ಲಿ ಸರ್ಕಾರದ ಅಡ್ಮಿನಿಸ್ಟ್ರೇಷನಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಆ ವ್ಯಕ್ತಿಯ ಒಂದು ಮಧ್ಯಸ್ಥಿಕೆಯಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಟ್ರಾನ್ಸ್ಫರ್ಗಳು ನಡೆದೋಗಿದ್ದಾವೆ ಇದೆಲ್ಲ ಎಲ್ಲಿ ತನಿಖೆ ಮಾಡ್ತೀರಿ ಡಿ ಜಿಗೆ ಹೇಳ್ತಿರೋ ಯಾರಿಗೆ ಹೇಳಿದ್ರು ಅವನು ಹೇಳಿದ ಏನು ಹೇಳಿದ್ದಾನೆ ಆ ಒಂದು ಆಡಿಯೋದಲ್ಲಿ ನಾನು ಡಿ ಜಿ ಅವ್ರ ಜೊತೆ 1 to 1 ನೇರ ಸಂಪರ್ಕದಲ್ಲಿರೋನು ಅಂತ ಹೇಳಿದ್ದಾನೆ ಆ ಮಾತು ಹೇಳಿದ ಮೇಲೆ ಎಲ್ಲಿಂದ ನೀವು ತನಿಖೆ ಮಾಡ್ತೀರಿ ನಿಮ್ಮ ಡಿ ಜಿ ಮಾಡ್ತಾರೆ ಪೊಲೀಸ್ ಇಲಾಖೆಯಿಂದ ಎಲ್ಲಿಂದ ನಿಮ್ಮ ಸರ್ಕಾರದಲ್ಲಿ ಎಲ್ಲಿಂದ ಮಾಡೋಕ್ಕಾಗತ್ತೆ ತನಿಖೆನ ನಾನು ನಿಮ್ಮ ವೈಯಕ್ತಿಕವಾದಂಥ ವಿಚಾರಗಳನ್ನಿಟ್ಟು ನಾನು ತೇಜೋವಧೆ ಮಾಡಲಿಕ್ಕೆ ಹೋಗಿಲ್ಲ ನಿಮ್ಮ ಇಲಾಖೆಗಳಲ್ಲಿ ನಡೀತಾ ಇರತಕ್ಕಂಥ ಈ ರೀತಿಯ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಮಧ್ಯಸ್ಥಿಕೆಗಾರರು ಬಂದಾಗ ನೀವೇನು ಟೆರರಿಸಮ್ ಬಗ್ಗೆ ಮಾತಾಡ್ತಿರಲ್ಲ ಅದಕ್ಕಿಂತಲೂ ಇದು ದೊಡ್ಡ ಮಟ್ಟದ ಟೆರರಿಸಮ್ ಇದು ಸಮಾಜಘಾತಕ ವಾತಾವರಣಗಳಿದು ಅದೊಂದು ರೀತಿ ದೇಶದಲ್ಲಿ ಇವತ್ತು ಟೆರರಿಸಮ್ನಿಂದ ಅಮಾಯಕರನ್ನ ಬಲಿ ತೆಗೆದುಕೊಳ್ಳೋದು ಒಂದು ಅಮಾಯಕರನ್ನ ಇದು ಸಮಾಜನೇ ಬಲಿ ತಗೊಳ್ಳುತ್ತಲ್ಲ ಆ ಟೆರರಿಸಮ್ಗಿಂತ ದೊಡ್ಡ ಮಟ್ಟದ ಒಂದು ಪ್ರಕರಣಗಳಿದು ನೀವು ನಿಮ್ಮ ಪೊಲೀಸ್ ಅಧಿಕಾರಿಗಳಿಂದ ಏನು ತನಿಖೆ ಮಾಡಿಸ್ತೀರಿ ಈ ವ್ಯಕ್ತಿ ಬಗ್ಗೆ ಎಲ್ಲರ ಜೊತೆನೂ ಸಂಪರ್ಕ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳೇ ನನಗೆ ಸಾರ್ ಅಂತಾನೆ ಅಂತಾನೆ ಆ ಆಡಿಯೋದಲ್ಲಿ ನೋಡಿದ್ರಿ ಈ ಥರ ಇದ್ದಾಗ ನೀವು ಸರ್ಕಾರದಿಂದ ಏನು ತನಿಖೆ ಮಾಡೋಕ್ಕೆ ಸಾಧ್ಯ ಒಂದು ಕೆಲಸ ಮಾಡಿ ಯಾವುದಾದ್ರೂ ಹೈಕೋರ್ಟ್ನ ಒಂದು ಮಧ್ಯಸ್ಥಿಕೆಯಲ್ಲಿ ಹೈಕೋರ್ಟೇ ನೇರವಾಗಿ ಇದರ ತನಿಖೆ ನಡೆಸ್ತಕ್ಕಂಥದ್ದಕ್ಕೆ ಒಂದು ಹೈಕೋರ್ಟ್ ಚೀಫ್ ಜಸ್ಟಿಸ್ಗಂತ ಮನವಿ ಮಾಡ್ಕೊಳ್ಳಿ ಆಗ ಸತ್ಯಾಂಶ ಎಲ್ಲಿಂದ ಆಗ್ತದೆ ಇದು ಹಲವಾರು ನೂರಾರು ಜನ ಪೊಲೀಸ್ ಆಫೀಸರ್ಗಳೇ ಅವನಿಂದ ಟ್ರಾನ್ಸ್ಫರ್ನ ಕೃಪಾ ಕಟಕದಲ್ಲಿದ್ದಾಗ ಅವನ ಜೊತೆ ಹಣದ ವ್ಯವಹಾರ ಮಾಡಿದ್ದಾಗ ಹಣ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅವರು ಕೊಟ್ಟವರು ಹೇಳೋಕ್ಕೆ ಸಾಧ್ಯ ಇಲ್ಲ ಒಂದು ಇಂಡಿಪೆಂಡೆಂಟಾಗಿ ಒಂದು ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಅಂದರೆ ಹೈಕೋರ್ಟ್ನ ಸುಪರ್ದಿನಲ್ಲಿ ನಡೀತಕ್ಕಂಥ ಆದೇಶ ಮಾಡ್ಕೊಳ್ಳಿ ಈಗ ಜಾಮೀನಿಗೆ ಅರ್ಜಿ ಹಾಕೊಂಡವರಂತ ಈಗ ಪತ್ರಿಕೆಯಲ್ಲಿ ನೋಡಿದೆ ಜಾಮೀನು ತಗೊಳ್ಳೋವರೆಗೂ ಬಿಟ್ಟಿರ್ತಾರೆ ಜಾಮೀನು ತಗೊಂಡ್ಮೇಲೆ ನೀವೇನು ಅರೆಸ್ಟ್ ಮಾಡಿ ಏನು ಮಾಡ್ತೀರಿ ಏನೋ ಸರ್ಚ್ ವಾರೆಂಟಿನ ಕೊಡಬೇಕು ಅಂತ ಇದ್ದಾರೆ ಅಂತಲೂ ಒಂದು ರಿಪೋರ್ಟ್ ಬಂತು ಸರ್ಚ್ ವಾರೆಂಟ್ ಯಾಕೆ ಅವ್ನು ಮಾತಿರ್ತಕ್ಕಂಥದ್ದು ಅವನು ಇನ್ಯಾರ ಥರನಾದರೂ ಇವರದೆಲ್ಲ ಇನ್ನೂ ಹಲವಾರು ವಿಷಯಗಳಿದ್ರೆ ಅದನ್ನೇನಾದರೂ ವಾಪಸ್ ತಗೊಳಕ್ಕೆ ಟ್ರೈ ಮಾಡ್ತೀರ ಎಷ್ಟು ಹೇಳಿ ನಾನು ಹೇಳ್ತಾ ಇದ್ದೀನಿ ಇನ್ನೆಷ್ಟು ಇದ್ರ ಬಗ್ಗೆ ಹೇಳಿವಿ ಸರ್ಕಾರದಲ್ಲಿ ಇದು ಆ ಸರ್ಕಾರದಲ್ಲಿ ಇರತಕ್ಕಂತ ಹಲವಾರು ಜನರಲ್ಲಿ ಇಂತ ವ್ಯಕ್ತಿಗಳನ್ನು ಇಟ್ಟುಕೊಂಡು ನೀವು ಆಳಿತ ನಡೆಸೋದು ಆದಮೇಲೆ ಎಲ್ಲಿಂದ ನೀವು ಒಳ್ಳೆ ಆಳಿತ ಕೊಡಕ ಸಾಧ್ಯ? ಸರ್, ಈಗ ಬಿಜೆಪಿ ಅವರು ದುಡ್ಡು ಎಳ್ಸಿದ್ದು ಹೋಮ್ ಮಿನಿಸ್ಟರ್ ಬನೇನಲ್ಲೇ ಅಪ್ಪಟ ರಾಮನೇ ಅದೆಲ್ಲ ಹೊರಗಡೆ ಬರಲಿ ಸತ್ಯಾಂಶ. ಸರ್, ಈಗ ಸರ್ ಬಿಜೆಪಿ ಅವರು ನಿಜ ಕನಸುವಂತ ಸಿದ್ದು ಆಡಳಿತ ಅವಧಿಯಲ್ಲಿ ವ್ಯವಸ್ಥೆಗಳ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ನಾವು ಸಿದ್ದು ನಿಜ ಕನಸುಗಳು ಅಂತ ಸರ್, ಸಿದ್ದು ನಿಜ ಕನಸುಗಳು ಅಂತ. ಅದು ಕಾಂಗ್ರೆಸ್ ಬಿಜೆಪಿ ಅವರ ಕನಸುಗಳು ಅದೇನೇ ನಡೀತಿದೆ ಅದು ಅವ್ರು ಬಿಡುಗಡೆ ಮಾಡ್ಕೊಳ್ಳಿ. ನಾಡಿನ ಜನತೆ ಕನಸು ನನಸು ಮಾಡಬೇಕಲ್ಲ, ಅದ್ರ ಬಗ್ಗೆ ನಮ್ಮ ಚಿಂತೆ ಇದೆ. ಇವರು ಮೀನು ಸಾಕಣೆ ಮಾಡೋರಿಗೆಲ್ಲ ಮೀನು ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ ಈ ಬಿಸ್ನೆಸ್ಸನ್ನು? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.